ಕಿಶನ್ ಅಮ್ಮನ ಅಡುಗೆ ಚಾನೆಲ್ನನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ. ಚಿಕನ್ನಿಂದ ಇವತ್ತು ನಾವು ತೋರಿಸ್ತಾ ಇರುವಂಥ ರೆಸಿಪಿ ತುಂಬಾ ಸುಲಭವಾಗಿ ಆಗುತ್ತೆ ಮತ್ತು ಟೇಸ್ಟಿಯಾಗಿನೂ ಬರುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು ಮತ್ತು ಈಗ ಇದಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ. ಈಗ ಇದಕ್ಕೆ ಮೊದಲಿಗೆ ಪುದೀನ ಸೊಪ್ಪು 1 ಕಪ್ನಷ್ಟು, ರೆಡ್ ಚಿಲ್ಲಿ ಪೌಡರು 1 ಸ್ಪೂನಷ್ಟು, ಈರುಳ್ಳಿ 1 ಕಪ್ನಷ್ಟು, ಅರಶಿನ ಪುಡಿ 1/2 ಸ್ಪೂನಷ್ಟು, ಟೊಮೆಟೊ ಹಣ್ಣು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋದು 1 ಕಪ್ನಷ್ಟು, ಗರಂ ಮಸಾಲ ಪೌಡರು 2 ಸ್ಪೂನಷ್ಟು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಎಣ್ಣೆ ಒಗ್ಗರಣೆಗೆ, ಮೆಣಸು ಪುಡಿ 1 ಸ್ಪೂನಷ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನಷ್ಟು, ಉಪ್ಪು ರುಚಿಗೆ ಸ್ವಲ್ಪ ಕಸೂತಿ ಸೊಪ್ಪು. ಮೊದಲಿಗೆ ಚಿಕನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಚಿಕನ್ನೆಲ್ಲ ಈಗ ಇದು ಸುಮಾರು 1/4 ಕೆಜಿಯಷ್ಟು ಚಿಕನನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಪುಡಿ ಉಪ್ಪನ್ನು ಹಾಕ್ಕೊಳ್ಳೋಣ. ಈ ಪುಡಿ ಉಪ್ಪಿನ ಜೊತೆಗೇ 2-3 ಸ್ಪೂನಷ್ಟು ಮೊಸರು ಅಥವಾ ಕರ್ಡ್ ಅಂತೀವಲ್ವ ಅದನ್ನು ಕೂಡ ಹಾಕ್ಕೊಳ್ಳೋಣ. ಈಗ ಈ ಮೊಸರು ಮತ್ತು ಉಪ್ಪನ್ನು ಈ ಚಿಕನ್ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ಚೆನ್ನಾಗಿ ಎಲ್ಲ ಕಡೆನೂ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ಈಗ ಇದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡಿಬಿಟ್ಟು ಒಂದು 10-15 ನಿಮಿಷದವರೆಗೂ ಉಪ್ಪು ಮತ್ತು ಮೊಸರಲ್ಲಿ ನೆನ್ಕೊಳ್ಳೋದಕ್ಕೆ ಬಿಡೋಣ. ಈಗ ಇದನ್ನು ತಟ್ಟೆಯನ್ನು ಮುಚ್ಚಿ ಒಂದು 10-15 ನಿಮಿಷ ನೆನೆಯೋದಕ್ಕೆ ಬಿಡೋಣ. ಈಗ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಅರ್ಧ ಪಾತ್ರೆ ಎಲ್ಲ ಬಿಸಿ ಆದಮೇಲೆ 1/4 ಕಪ್ನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಈಗ ಎಣ್ಣೆ ಎಲ್ಲ ಸ್ವಲ್ಪ ಬಿಸಿ ಹಾಕಬೇಕು. ಈಗ ಎಣ್ಣೆ ಎಲ್ಲ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಈ ಸಾಸಿವೆ ಎಲ್ಲ ಚೆನ್ನಾಗಿ ಚಿಡ್ಲೇಬೇಕು. ಈಗ ತಪ್ಪು ತಪ್ಪಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಳ್ಳೋಣ 1 ಕಪ್ನಷ್ಟು. ಈಗ ಇದು ಎಣ್ಣೆನಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ, ಹಸಿ ಎಲ್ಲ ಹೋಗೋದನ್ನು. ಈರುಳ್ಳಿ ಸ್ವಲ್ಪ ಹಸಿ ಹೋದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ 1 ಸ್ಪೂನಷ್ಟು. ಈ ಶುಂಠಿ ಬೆಳ್ಳುಳ್ಳಿ ಕೂಡ ಹಸಿ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು, ಅದುವರೆಗೂ ಫ್ರೈ ಮಾಡ್ಕೊಳ್ತಾ ಹೋಗೋಣ. ನೋಡಿ ಇದೆಲ್ಲ ಸ್ವಲ್ಪ ಫ್ರೈ ಆಗ್ತಾ ಇದೆ. ಇದೇ ರೀತಿಯಲ್ಲಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಈಗ ಇದ್ರ ಜೊತೆಗೇ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ಇವೆಲ್ಲನೂ ಕೂಡ ಮತ್ತೆ ಇನ್ನೊಂದ್ಸಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಳ್ಳೋಣ. ಈ ಪುದೀನ ಸೊಪ್ಪು ಸ್ವಲ್ಪ ಫ್ರೈ ಆಗ್ತಾ ಇರೋವಾಗ್ಲೇ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೆಟೊ ಹಣ್ಣನ್ನು ಕೂಡ ಹಾಕ್ಕೊಳ್ಳೋಣ. ಸ್ವಲ್ಪ ಹೊತ್ತು ಒಬ್ಬನ ಜೊತೆ ಮಿಕ್ಸ್ ಆಗಲಿ. ಟೊಮೆಟೊ ಇರೋ ಎಡ್ಡಿದ ನಂತರ ಸ್ವಲ್ಪ ಹಿಂದಿರ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಈಗ ಇದಕ್ಕೆ ಉಪ್ಪು ಮತ್ತು ಮೊಸರು ಹಾಕಿ ಕಲಸಿಟ್ಕೊಂಡಿದೆ ಅಲ್ವಾ ಚಿಕನ್ನು, ಅದನ್ನೆಲ್ಲ ಈಗ ಇದಕ್ಕೆ ಹಾಕ್ಕೊಳ್ತಾ ಹೋಗೋಣ. ಇದು ಮೊಸರಲ್ಲಿ ಕಲಸ್ಕೊಳ್ಳೋದ್ರಿಂದ ಚಿಕನ್ ಸಾಫ್ಟಾಗಿ ಬೇಯುತ್ತೆ ಮತ್ತು ಬೇಗನೂ ಬೇಯುತ್ತೆ ಅನ್ನೋ ಇದಕ್ಕೋಸ್ಕರ. ನೋಡಿ ಫ್ರೆಂಡ್ಸ್, ಇದು ಕಲಸಿಟ್ಕೊಂಡಿರೋದೆಲ್ಲ ಹಾಕ್ಕೊಳ್ತಾ ಇದ್ದೀವಿ. ಈಗ ಸುಮಾರು 1/4 ಕೆಜಿಯಷ್ಟು ಚಿಕನ್ನು. ಈಗ ಇದೆಲ್ಲ ಒಗ್ಗರಣೆ ಜೊತೆನೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋರು ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಉಪ್ಪು ಅದಕ್ಕೆ ಬಂದು ಈಗ ಮೊದಲೇ ಚಿಕನ್ಗೆ ಉಪ್ಪು ಹಾಕ್ಕೊಂಡಿರೋದ್ರಿಂದ ಈಗ ಇದಕ್ಕೆ ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ ಈಗ ಒಗ್ಗರಣೆಗೆ. ಈಗ ಉಪ್ಪಿನ ಜೊತೆಲೇ ಉಪ್ಪು ಹಾಕ್ಕೊಂಡು ಒಂದೊಂದ್ಸಲಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಇದ್ರ ಜೊತೆಗೇ ರೆಡ್ ಚಿಲ್ಲಿ ಪೌಡರನ್ನು ಕೂಡ ಹಾಕ್ಕೊಳ್ಳೋಣ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಅರಶಿನ ಪುಡಿ ಒಂದು ಸ್ವಲ್ಪ. ಈಗ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲ ಕಡೆನೂ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ಎಲ್ಲ ಕಡೆ ಕೂಡ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಈ ಚಿಕನ್ ಜೊತೆನಲ್ಲಿ ಒಗ್ಗರಣೆನೂ ಕೂಡ ಎಲ್ಲ ಕಡೆನೂ ಹೊಂದ್ಕೊಳ್ಳೋರು. ಈಗ ಇದಕ್ಕೆ ಬೇಯೋದಕ್ಕೋಸ್ಕರ ಒಂದು ಚಿಕ್ಕ ಗ್ಲಾಸಲ್ಲಿ 1/2 ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ಳೋಣ. ಯಾಕಂದ್ರೆ ಚಿಕನ್ ಎಲ್ಲ ಸ್ವಲ್ಪ ಬೇಯಬೇಕಲ್ವಾ ಅದಕ್ಕೋಸ್ಕರ.
ಈಗ ಇದನ್ನ ನೀರು ಹಾಕೊಂಡ್ಮೇಲೆ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಈಗ ಈ ತಟ್ಟೆಯನ್ನು ಮುಚ್ಚಿ ಒಂದು 5 ನಿಮಿಷ ಬೇಯೋದಕ್ಕೆ ಬಿಡೋಣ. ಇವಾಗ ಇದು ಒಂದು 15 ನಿಮಿಷ ಆಗಿದೆ, ಯಾವ ರೀತಿ ನಡೆ ಬಂದಿದೆ ಅಂತ ನೋಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಇದು ನೀರಿನಂಶ ಎಲ್ಲ ಸ್ವಲ್ಪ ಬಿಟ್ಟಿದೆ. ಇದು ಈಗ ಇದಕ್ಕೆ ಗರಂ ಮಸಾಲ ಪೌಡರ್ 2 ಸ್ಪೂನ್ನಷ್ಟು ಹಾಕ್ಕೊಳ್ಳೋಣ. ಮೊದಲೇ ರೆಡ್ ಚಿಲ್ಲಿ ಪೌಡರ್ ಎಲ್ಲ ಹಾಕೊಂಡಿರೋದು, ಖಾರ ಪುಡಿ ಇರುತ್ತೆ. ಈಗ ಇದ್ರ ಜೊತೆಗೆ ಮೆಣಸು ಪುಡಿ ಹಾಕೊಳ್ಳೋಣ, ಒಂದು 1/2 ಸ್ಪೂನ್ನಷ್ಟು. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪೌಡರ್ ಎಲ್ಲ ಹಾಕೊಂಡ್ಮೇಲೆ ಗರಂ ಮಸಾಲ ಪೌಡರ್ ಮತ್ತು ಪೆಪ್ಪರ್ ಪೌಡರ್ 2 ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಈಗ ಈ ಪೌಡರ್ ಎಲ್ಲ ಎಲ್ಲ ಕಡೆ ಚಿಕನ್ಗೆ ಬರೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ಈಗ ಇದ್ರ ಜೊತೆಗೇ ಸ್ವಲ್ಪ ಕಸೂತಿ ಸೊಪ್ಪನ್ನು ಹಾಕೊಳ್ಳೋಣ, ಕಸೂತಿ ಮೇತಿ ಅಂತೀವಲ್ಲ ಆ ಸೊಪ್ಪು. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ಳೋಣ. ಈಗ ಈ ಸೊಪ್ಪೆಲ್ಲ ಹಾಕೊಂಡ್ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಚಿಕನ್ ಕೂಡ ಬೆಂದಿದೆ. ಈ ಸೊಪ್ಪುಗಳು ಎಲ್ಲ ಹಾಕೊಂಡ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿಯಲ್ಲಿ. ಇದರೆಲ್ಲ ಚೆನ್ನಾಗಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ತಟ್ಟೆಯನ್ನು ಮುಚ್ಚಿ ಬೇಯಿಸ್ಕೊಳ್ಬೇಕಾಗತ್ತೆ. ಪೌಡರ್ ಎಲ್ಲ ಹಾಕೊಂಡ್ಮೇಲೆ ಎಲ್ಲ ತಟ್ಟೆ ಮುಚ್ಚಿ ಒಂದು 2 ನಿಮಿಷ ಬೇಯೋದಕ್ಕೆ ಬಿಡೋಣ. ಈಗ 2 ನಿಮಿಷ ಆಗಿದೆ, ಒಂದ್ಸಲ ತಿರುಗಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ನೀರಿನಂಶನೂ ಎಲ್ಲ ಚೆನ್ನಾಗಿ ಹಿಂದ್ಕೊಂಡಿದೆ. ಈಗ ಇದು ಕಹಿ ರೆಡಿಯಾಗಿದೆ. ಈ ಟೈಮಲ್ಲಿ ಒಲೆಯನ್ನು ಆಫ್ ಮಾಡ್ಕೊಂಡ್ಬಿಡೋಣ, ಇಷ್ಟ ಆದರೆ ಸಾಕು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಚಿಕನ್ ಡ್ರೈ ಚಿಕನ್. ನೀವು ಕೂಡ ಈಸಿಯಾಗಿ ಮನೆಯಲ್ಲಿ ರೀತಿಯಲ್ಲಿ ಸಿಂಪಲಾಗಿ ಟ್ರೈ ಮಾಡಿ ನೋಡಿ, ಎಲ್ರಿಗೂ ತುಂಬಾ ಇಷ್ಟ ಆಗತ್ತೆ. ಮತ್ತು ಯಾವ ರೀತಿ ಬಂತು ಅಂತ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ, ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ತಿರುಗಿಸೋದು